ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನಾ ಕಾರ್ಯಕ್ರಮದ 257ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಸಂಚಿಕೆಯಲ್ಲಿ ತಮಗೆ ಭರತ ಅಣ್ಣನಾದ ರಾಮನ ಪಾದುಕೆಗಳನ್ನು ನಂದಿಗ್ರಾಮದ ಸಿಂಹಾಸನದ ಮೇಲಿಟ್ಟು ತನ್ನ ರಾಜ್ಯಭಾರವನ್ನು ಮುಂದುವರಿಸ್ತಾನೆ. ಮುಂದೆ ಈ ಕಡೆಗೆ ಏನಾಗ್ತಿದೆ ಅಂದರೆ ರಾಮ ತನ್ನ ವನವಾಸವನ್ನು ಮುಂದುವರಿಸ್ತಾನೆ. ಆದರೆ ಅಲ್ಲಿ ಒಂದು ಪ್ರಕಾರದ ವಿಚಿತ್ರ ಬೆಳವಣಿಗೆ ಆಗ್ತಿರ್ತದೆ. ಚಿತ್ರಕೂಟದಾಗ ಈ ಸನ್ಯಾಸಿಗಳೇನು ಮಾಡ್ತಿರ್ತಾರಂದ್ರೆ ರಾಮನ ಕಡೆ ಸಂದೇಹ ಮೂಲಕ ನೋಡ್ತಿರ್ತಾರೆ. ಅವರ ದೈಹಿಕ ಭಾಷೆ ಮತ್ತು ವರ್ತನೆಯಲ್ಲಿ ಬದಲಾವಣೆ ಕಂಡು ಬರ್ತಾ ಇರ್ತದೆ. ಅದಕ್ಕೆ ರಾಮನಿಗೆ ಸಂಶಯ ಬಂದು ಅವನೇನು ಮಾಡ್ತಾನೆ, ಆ ಋಷಿ ಮುನಿಗಳದೇನೋ ಒಂದು ಗುಂಪು ಇರ್ತದಲ್ಲ, ಅವರು ಮುಖ್ಯಸ್ಥ ಏನಿರ್ತಾರಲ್ಲ, ಮುನಿ ಏನಿರ್ತಾರೆ, ಮುಖ್ಯಸ್ಥ ಮುನಿ, ಅವರಿಗೆ ಹೋಗಿ ಕೈ ಮುಗಿದ ಈ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಅವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅದನ್ನೇ ವಾಲ್ಮೀಕಿ ಅವರು ಹೀಗೆ ಮುಂದುವರಿಸ್ತಾರೆ. ಕೈ ಮುಗಿದು ಮುನಿಗಳ ಮುಖ್ಯಸ್ಥನಿಗೆ ಲಾಲಿಸಿದ, ಓ ಭಗವತ, ನನ್ನ ಪಿತೃಗಳ ಸ್ವಭಾವ ನನ್ನಲ್ಲಿಲ್ಲ, ನೀವು ಯಾಕೋ ನನ್ನ ಕಂಡುಕೊಂಡು ಒಂದು ಮನೆ ಸಂದೇಹದಿಂದ ನೋಡ್ತಾ ಇದ್ದೀರಿ, ನೀವು ಮಾತಾಡ್ತಾ ಇದ್ದೀರಿ, ನನ್ನಲ್ಲಿ ಏನಾದರೂ ತಪ್ಪಿದೆನಾ? ನಾನು ಭರತ ವಂಶದಲ್ಲಿ ಹುಟ್ಟಿದವ, ಇಕ್ಷುವಾಕ ವಂಶದ ನಾನು. ಇಕ್ಷುವಾಕ ವಂಶದಿದ್ದರೆ ರಾಜರೇನಿದ್ರಲ್ಲ ಅದೇ ಲಕ್ಷಣಗಳನ್ನು ನನ್ನಲ್ಲಿ ಇಲ್ಲವಾ? ನನ್ನಲ್ಲಿ ಏನಾದರೂ ಕೆಟ್ಟ ನಡತೆಗಳನ್ನು ಕಂಡು ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಮುಂದುವರೆದು ನನ್ನ ಏನಾದರೂ ತಪ್ಪಾಯಿತೆ ನೋಡ್ರಿ, ವಿನಮ್ರತೆ ಹೆಂಗಿದೆ, ವಿದ್ಯೆಗೆ ವಿನಯ ಭೂಷಣ ಅಂತ ಭೂಷಣ ಅಂತ ಹೇಳ್ತಾರೆ, ರಾಂಗ ರಾತ್ರಿಗೆ ಚಂದ್ರಭೂಷಣ, ಅಗಸ ಹಗಲಿದಾಗ ಅಗಸದಲ್ಲಿ ನಮ್ಮ ಸೂರ್ಯಭೂಷಣ ಅಂತಲ್ಲ, ಹಂಗೆ ವಿದ್ಯಾವಂತ ಗುಣವಂತನಿಗೆ ಏನಾಗ್ತದೆ, ನಮ್ರತೆ ಭೂಷಣ. ರಾಮನಲ್ಲಿ ಅಹಂಕಾರ ಇರುವುದಿಲ್ಲ, ನನ್ನ ಸುತ್ತಮುತ್ತ ಇರುವಂಥ ಜನ ನನ್ನ ಕಂಡು ಏನೋ ಒಂದು ಪ್ರಕಾರದ ತಮ್ಮ ನಡತೆಯಲ್ಲಿ ಬದಲಾವಣೆ ಮಾಡಿಕೊಂಡಾರ ಅಂದ್ಕೂಡಲೇ ಅವನಿಗೆ ಮನಸ್ಸಿಗೆ ತ್ರಾಸಾಗ್ತದೆ, ಏನಾಗಿದೆಪ್ಪ ನನ್ನಿಂದ ಏನಾದರೂ ತಪ್ಪಾಯಿತಾ? ನೋಡಿ, ಒಳ್ಳೆ ಮನುಷ್ಯನಾಗಿ ಕೇಳ್ತಾ ಇದ್ದಾನೆ, ನೋಡ್ರಿ ನಿಮ್ಮ ನನ್ನಿಂದ ಏನಾದರೂ ನಿಮ್ಗೆ ಉಪದ್ರ ಆಯ್ತಾ, ತಪ್ಪಾಯ್ತು. ಮೂರ್ಖ ಮನುಷ್ಯರು ದುಷ್ಟರು ಕೇಳಕ್ಕೆ ಹೋಗೋದಿಲ್ಲ, ಅವ್ರು ಆದಷ್ಟು ಅವ್ರನ್ನ ಓಡ್ಸೋಕೆ ನೋಡ್ತಾರೋ. ಇಲ್ಲಿ ಹಾಗಾಗಲಿಲ್ಲ, ನಾವು ಬಂದು ಚಿತ್ರಕೂಟದಲ್ಲಿ ಇರುವುದರಿಂದ ಮೂವರು ನಿಮಗೇನಾದರೂ ತೊಂದರೆ ಆಯ್ತಾ, ನಮ್ಮ ನಡತೆಯಿಂದ ನಿಮಗೇನಾದರೂ ದುಃಖ ಉಂಟಾಗ್ತಾ ಇದ್ದೇನೆ ಅಥವಾ ನಿಮ್ಗೆ ಸರಿ ಕಾಣ್ತಾ ಇದ್ದೇನೆ, ಈ ವಿಷಯ ತಿಳ್ಕೊಳ್ಸಿದಾಗ ಅದಕ್ಕೆ ನಮ್ರತೆಯಿಂದ ರಾಮ ಅವರನ್ನು ಪ್ರಶ್ನೆ ಮಾಡ್ತಾನೆ. ನನ್ನಿಂದ ಏನಾದರೂ ತಪ್ಪಾಯಿತೆ, ಮುನಿಷಿರಬೇಕೆ, ನನ್ನ ಕಣ್ಣು ದೂರ ದೂರ ಮಾಡ್ತಾ ಇದ್ದೀರಿ, ನನ್ನ ಕಣ್ಣು ಕೂಡಲೇ ನೋಡಿದ್ರು ಬಿಡ್ತೀರಿ, ನೀವು ಮಾತಾಡ್ತೀರಿ, ಇದು ನೋಡ್ಬೇಕಾದ್ರೆ ನಿಮ್ಮಲ್ಲಿ ನನ್ನ ಪ್ರತಿ ಏನಾದರೂ ಕೋಪ ಇದೆಯಾ, ಯಾಕೆ ನೀವು ಕೋಪ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾನೆ. ನನ್ನ ತಮ್ಮನಲ್ಲಿ ದುರ್ನಡತೆ ಕಂಡಿದ್ರಾ? ನನ್ನ ಬಿಟ್ಟುಬಿಡಿ, ನಮ್ಮ ತನ್ನ ತಮ್ಮನಾದ ಲಕ್ಷ್ಮಣನಲ್ಲಿ ಏನಾದರೂ ನೀವು ದುರ್ನಡತೆಯನ್ನು ಕಂಡಿದ್ರಾ? ಅವನು ಏನಾದರೂ ತಪ್ಪು ಮಾಡ್ಯಾನ? ಅವನ ನಡತೆಯಲ್ಲಿ ಏನಾದರೂ ತಪ್ಪಿದ್ದೀನಾ ಅಂತ ಕೇಳ್ತಾನೆ. ಮುಂದುವರಿತು, ಸೀತೆ ನಡತೆಯಲ್ಲಿ ಏನಾದರೂ ತಪ್ಪಾಯಿತೆ? ತನ್ನ ಹೆಂಡತಿ ಬಗ್ಗೆನೂ ಕೇಳ್ತಾನೆ ಅವನು, ನನ್ನ ತಮ್ಮನ ನಡತೆಯಲ್ಲಿ ಏನಾದರೂ ತಪ್ಪಿದ್ದೇನಾ? ಅವನೇನಾದರೂ ನಿಮ್ಮೊಂದಿಗೆ ಕೆಟ್ಟಾಗಿ ವರ್ತಿಸಿದ? ನನ್ನ ಹೆಂಡತಿ ನಡತೆಯಲ್ಲಿ ಏನಾದರೂ ನಿಮ್ಗೆ ತಪ್ಪಿದ್ದೇನಾ? ಸೀತೆಯಲ್ಲಿ ಅವಳು ಏನಾದರೂ ನಿಮ್ಗೆ ಕೆಟ್ಟಾಗಿ ವರ್ತಿಸಿದಳ ಅಂತ ಅದು ಪ್ರಶ್ನೆ ಮಾಡ್ದನು. ತಪಸ್ಸು ವಯಸ್ಸಿನಲ್ಲಿ ಹಿರಿಯರಾದ ಮುನಿ ಕಂಪಿಸುತ್ತಾ ರಾಮನಿಗೆ ನೋಡಿದ. ಬಹಳ ದೀರ್ಘ ತಪಸ್ಸು ಮಾಡಿದಂಥ ವ್ಯಕ್ತಿ, ಎರಡನೇದು ರಾಮನಿಗಿಂತ ದೊಡ್ಡ ಮುಖ್ಯಸ್ಥರಂದ್ರೆ ಹಿರಿಯ ವಯಸ್ಸಿರ್ತದೆ. ಆ ಮುನಿಗಳು ಕೂಡ ರಾಮನಿಗೆ ಮಾತಾಡಬೇಕಾಗಿದ್ರೆ, ರಾಮನಿಗೆ ಹೇಳಬೇಕಾಗಿದ್ರೆ ತಡವರಿಸುತ್ತಾ ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ಓ ರಾಮನೇ, ನಾವು ಸನ್ಯಾಸಿಗಳು, ಸೀತೆಂದ ನಮಗೇನು ಭಯ, ಅವಳು ಸದ್ಗುಣಶೀಲಳು. ರಾಮ, ನಿಮ್ಮಿಂದ ನಮಗೇನು ತೊಂದರೆ ಆಗ್ತದಪ್ಪ, ನಾವು ಸನ್ಯಾಸಿಗಳ, ಎಲ್ಲ ತ್ಯಾಗ ಮಾಡಿ ಬಂದಂಥ ವ್ಯಕ್ತಿಗಳು, ನಾವು ಯಾವುದರ ಮೇಲೂ ನಮ್ಮ ಭಯಕ್ಕೆ ಇಲ್ಲ. ನೋಡಿ ಸನ್ಯಾಸಿ ಡೆಫಿನೇಷನ್ ಎಷ್ಟು ಚಂದ ಇದೆ ಇಲ್ಲಿ. ಮತ್ತು ಈಗಿನ ಸನ್ಯಾಸಿಗಳು ಹೇಗಿರ್ತಾರಂದ್ರೆ, ಇವರು ತ್ಯಾಗ ಹಾಕಿ ಕಾವ್ಯ ಧರಿಸಿರ್ತಾರೆ, ರುದ್ರಾಕ್ಷಿ ಹಾಕಿರ್ತಾರೆ, ವಿಭೂತಿ ಧರಿಸಿರ್ತಾರೆ, ಮಠಗಳಲ್ಲಿ ಕೂತಿರ್ತಾರೆ, ಗುಡಿಗಳಲ್ಲಿ ಕೂತಿರ್ತಾರೆ, ಆದರೆ 108 ಬಯಕೆಯನ್ನು ಹೊತ್ಕೊಂಡು ಅಡ್ಡಾಡ್ತಿರ್ತಾರೆ. ಅವರು ಬಯಕೆ ರಥನಾದ, ಅವರು ಮನಸ್ಸೇ, ಅವರು ಎಷ್ಟು ಹೈಟ್ ಅದಾರೆ, ಎಷ್ಟು ದಪ್ಪ ಅದಾರೆ, ಆ ಎಷ್ಟು ಕೂದಲುಗಳಲ್ಲೋ ಅಷ್ಟು ಬಯಕೆಗಳ ಅವನು ಮುಚ್ಚಿಕೊಂಡಿರ್ತಾರೆ. ಬರಿಗಾಲದಾಗ ಅಡ್ಡಾಡೋದು ಬಿಟ್ಟು, ಮರದ ಪಾದುಕೆಗಳನ್ನು ಹಾಕ್ಕೊಂಡು ಅಡ್ಡಾಡೋದು ಬಿಟ್ಟು, ಇವರು ಅಗದಿ 1 ಕೋಟಿ ರೂಪಾಯಿ ಕಿಮ್ಮತ್ತಿನ ಕಾರುಗಳಲ್ಲಿ ಅಡ್ಡಾಡ್ತಾರೆ, ಮಠಗಳಲ್ಲಿ ಎಸಿ ಇರ್ತದೆ ಇವರಿಗೆ. ಹಿಂದಿನವ್ರು ನೆಲದ ಮೇಲೆ ಸನ್ಯಾಸಿ ಬದುಕಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಸನ್ಯಾಸಿ ಬದುಕನ್ನು ನೀನು ತಿಳ್ಕೋಬೇಕು, ನಿಜಗುಣಿ ಶಿವಯೋಗಿಗಳದ ಓದಿದಾಗ ಗೊತ್ತಾಗ್ತದೆ. ಇವರು ಸನ್ಯಾಸಿ ಆಗಿದ್ದ ಕೂಡಲೇ ಒಂದ್ಸಲ ಅವ್ರ ಪುಸ್ತಕ ಕೈವಲ್ಯ ಪದ್ಧತಿ ಓದಬೇಕು,
ಓದಿದಾಗ ಸನ್ಯಾಸಿ ಬದುಕು ಏನಪ್ಪ ಅಂತ ಹೇಳಿ ಇವರಿಗೆ ಅರ್ಥ ಆಗ್ತದೆ. ಏನೋ ಇಲ್ಲದ ಬ್ಯಾಸತ್ತು ಒಂದು ಆಶೆಗಾಗಿ ಹೊಟ್ಟಿಗಾಗಿ ಕಾವಿ ಹಾಕೊಂಡು ನಾನು ಸನ್ಯಾಸಿ ಅದು ಇವನು ಯಾರೋ ಒಬ್ಬ ಮುಂದೆ ಕೂತಿರ್ತಾನೆ ಇಂಥವ್ರಿಗೆಲ್ಲ ದೀಕ್ಷೆ ಕೊಡ್ತಿರ್ತಾನೆ ಅವನು ಅದೇ ಸನ್ಯಾಸಿ ಇರ್ತಾನೆ ಇವನು ಅದೇ ಸನ್ಯಾಸಿ ಅಂದು ಇವರೆಲ್ಲ ಸೇರಿಕೊಂಡು ಏನು ಒಂದು ಭಾರತೀಯ ಸಮಾಜದ ವಿಶ್ವಾಸ ಇದೆ ಋಷಿ ಮುನಿಗಳ ಮೇಲೆ ಸನ್ಯಾಸಿಗಳ ಮೇಲೆ ಆ ಒಂದು ವಿಶ್ವಾಸಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದಾರೆ ಇವತ್ತಿನ ಈ ಯಾರು ಈ ಸನ್ಯಾಸಿಗಳು ಮತ್ತು ಸ್ವಾಮಿಗಳು. ಅದಕ್ಕೆ ಅವನ ಹೇಳ್ತಾನೆ ನೋಡಪ್ಪ ನಾವು ಸನ್ಯಾಸಿ ಎಲ್ಲ ಬಿಟ್ಟು ಬಂದವರು ಸೀತೆಯಿಂದ ನಮಗೇನು ಭಯ ಇದೆ ಸೀತೆಯಿಂದ ನಮಗೇನು ತೊಂದರೆ ಆಗ್ತಿದೆ ಸ್ಪಷ್ಟ ಹೇಳಿದವ. ಯಾಕೆಂದರೆ ಮೂಲ ತ್ರಾಸಾಗುತ್ತೆ ಹೆಣ್ಣಿನಿಂದ ಹೆಣ್ಣಿನ ಸೌಂದರ್ಯದಿಂದ ಹೆಣ್ಣಿನ ನಡತೆಯಿಂದ. ಒಂದು ಕಡೆ ಹೇಳ್ತಾರೆ ಹೆಣ್ಣು ಏನಿದೆ ಅಲ್ಲ ಅವಳ ಸೌಂದರ್ಯ ಎಂತೆಂಥ ಸನ್ಯಾಸಿಗಳನ್ನು ಕೂಡ ಆಕರ್ಷಣೆ ಮಾಡ್ತಿದೆ. ಬಹಳಷ್ಟು ಕಥೆಗಳನ್ನು ಪುರಾಣಗಳೆಲ್ಲ ನೋಡ್ತೇವೆ ಬಹಳಷ್ಟು ಬುದ್ಧಿವಂತರು ಬಹಳಷ್ಟು ವೀರರು ಬಹಳಷ್ಟು ಶೂರರು ಸನ್ಯಾಸಿಗಳು ಕೂಡ ಹೆಣ್ಣಿನ ಆಕರ್ಷಣೆಗೆ ಒಳಗಾದಾಗ ತಮ್ಮದಲ್ಲೆಲ್ಲ ಕಳ್ಕೊಂಡಂಥ ಸಾಕಷ್ಟು ಉದಾಹರಣೆಗಳಿವೆ. ಅದಕ್ಕೆ ಇಲ್ಲಿ ಇವರು ಏನು ಹೇಳ್ತಾರೆ ಇಲ್ಲಪ್ಪ ನಮ್ದು ಏನಿಲ್ಲ ನಾವು ಸನ್ಯಾಸಿಗಳು ನಾವು ಸೀತೆಯಿಂದ ಏನೋ ಭಯ ಪಡುವ ಅವಶ್ಯಕತೆ ಇಲ್ಲ. ಮುಂದುವರೆದು ಹೇಳ್ತಾರ ನಿನ್ನ ವೈರಿಗಳಾದ ರಾಕ್ಷಸರಿಂದ ಭಯ ನಮಗೆ. ನಮಗೆ ಯಾರಿಂದ ಭಯ ಐತೆ ಅಂದ್ರೆ ನಿನ್ನ ವೈರಿಗಳು ರಾಕ್ಷಸರು ಅವರಿಂದ ಭಯ ಇದೆ. ರಾಮನೆಯ ವೈರಿಗಳು ರಾಕ್ಷಸರು ಹೇಗಾದ್ರೆ ಅಂದ್ರೆ ನಿಮ್ಮನ್ನು ಪುನಃ ಬಾಲ್ಕಂಡಕ್ಕೆ ತಗೊಂಡು ಹೋಗ್ತೀನಿ. ವಿಶ್ವಾಮಿತ್ರರು ಏನು ತಾಟಕಾರಣ್ಯಕ್ಕೆ ಕರ್ಕೊಂಡು ಹೋಗಿರ್ತಾರ ತಾಟಿಕೆ ಮತ್ತು ಆಕೆ ಮಗ ಮತ್ತು ಅವನ ಸಂಗಡಿಗರು ಏನು ವಿಶ್ವಾಮಿತ್ರರ ಯಜ್ಞಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಿರ್ತಾರೆ ಆ ಅಡೆತಡೆಗಳನ್ನು ಇದರಿಂದ ಮುಕ್ತಿ ಪಡೆಯಲಿಕ್ಕೆ 16 ವರ್ಷದ ರಾಮನನ್ನು ವಿಶ್ವಾಮಿತ್ರರು ಲಕ್ಷ್ಮಣ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರು ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಅವರು ಏನು ಮಾಡಿರ್ತಾನೆ ಅಂದರೆ ಸ್ವಭಾವನ ಬಂದಿರ್ತಾನೆ ಇವನಿಗೆ ಮಾರಿತನಿಗೆ ಹೊಡೆತ ಬಿದ್ದಾಗ ಅವನು ಸಮುದ್ರದಲ್ಲಿ ಹೋಗ್ತಿರ್ತಾನೆ ಬಚಾವಾಗಿ ಹೋಗ್ತಾನವ ಮತ್ತು ಅವರ ತಾಯಿನ ಅವರಿಬ್ಬರಿಗಿಂತ ಮೊದಲನೇ ರಾಮ ಹೊಡೆದುಕೊಂಡಿರ್ತಾನೆ. ಅದು ಹೊಡೆದುಕೊಂಡಿದ್ದ ಸಿಟ್ಟು ರಾಕ್ಷಸರಲ್ಲಿ ಇರ್ತದೆ. ಯಾಕಂದರೆ ಆ ಪ್ರದೇಶ ಏನು ಬರ್ತದಲ್ಲ ಅದು ದಂಡಕಾರಣ್ಯದ ಪ್ರಾರಂಭದ ಪ್ರದೇಶ. ಅದು ದಂಡಕಾರಣ್ಯ ಯಾರ ಆಡಳಿತದಲ್ಲಿತ್ತಂದ್ರೆ ರಾವಣನ ಆಡಳಿತದಲ್ಲಿತ್ತು. ಮುಂದೆ ರಾವಣ ಅಲ್ಲಿ ಯಾರನ್ನಿಟ್ಟಿದ್ದ ಆಡಲಿಕ್ಕೆ ಅಂದರೆ ತನ್ನ ಚಿಕ್ಕಮ್ಮನ ಮಕ್ಕಳಾದ ದುಶನ ಮತ್ತು ಕರನನ್ನು ಇಟ್ಟಿರ್ತಾರೆ. ಅವರ ತಾಯಿ ತಂಗಿ ಮಕ್ಕಳು ಅವರು ಒಟ್ಟ ಇವ ಹನ್ನೊಂದು ಕಡೆ ಏನು ಮಾಡಿಬಿಡ್ತಾರೆ 5 ಮಂದಿ ಅಂತ ಹೇಳ್ತಾರೆ. 5 ಮಂದಿ ಅಲ್ಲ ಇವರು ಯಾರಣ 3 ಮಂದಿ ತಂಗಿ ಒಬ್ಬಕ್ಕೆ ಶೂರ್ಪಣಖ ಮುಂದಾವ ವಿಭೀಷಣ ಕುಂಭಕರ್ಣ ರಾವಣ ಇವರು 3 ತಂಗಿ ಒಬ್ಬರು ಸೊ ತಂಗಿ ಮತ್ತು ಅವ್ರದ ತಾಯಿ ತಂಗಿ ಮಕ್ಕಳು ಯಾರಪ್ಪ ಅಂದ್ರೆ ಕರ ಮತ್ತು ಭೂಷಣ. ಅಂದರೆ ಅವರು ಇವನ್ನ ತಮ್ಮಗಳನ್ನು ರಾಮನ ರಾವಣನ ತಮ್ಮಗಳಾಗಿರ್ತಾರೆ. ಅವ್ರಿಗೆ ಏನಾಗಿರ್ತದೆ ಅಂದ್ರೆ ಈಕೆ ತಾಟಕ ಏನಿರ್ತಾಳೆ ಆಕೆ ಅತ್ತೆ ಆಕೆ ಸೋದರತ್ತೆ ಸೋದರತ್ತೆ ಅಂದ್ರೆ ಅವ್ರ ಅಪ್ಪನ ತಂಗಿ 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 ಮತ್ತು ಇವೇನಿರಲ್ಲ ಮಾರೀಷ ತಂಗಿ ಮಗ ಅವ ಮತ್ತು ಸುಹಾವನು ಆ ಕಡೆಯಿಂದ ರಿಲೇಷನ್ ಆಗ್ಬೇಕಲ್ಲ ಸಂಬಂಧಿಕರು ರಾವಣನ ಸಂಬಂಧಿಕರು ಅವ್ರನ್ನ ಹತ್ಯೆ ಇವ ತಾಟಕಾರಣ್ಯದಲ್ಲಿ ಮಾಡಿರ್ತಾನೆ. ಅದು ಅವರಿಗೆ ಮುಟ್ಟಿರ್ತದೆ ಯಾರಿಗೆ ಕರ ಮತ್ತು ದೂಷಣ ಮುಟ್ಟಿರ್ತದೆ. ಅವಾಗ ಅವ್ರೇನು ಮಾಡ್ತಾರೆ ರಾಮ ಈ ಕಡೆ ಬಂದದ್ದು ಸುದ್ದಿ ಅವ್ರಿಗೆ ಮುಟ್ಟಿರ್ತದೆ ಅವನು ಹಿಡಿದು ಆ ಸೇಡವನ್ನು ತೆಗೆದುಕೊಳ್ಬೇಕಂಥೇಳಿ ಅವರು ಚಿತ್ರಕೂಟಕ್ಕೆ ಬಂದಿರ್ತಾರೆ. ಚಿತ್ರಕೂಟಕ್ಕೆ ಬಂದು ಹೇಳಿದಾಗ ಅವರು ಮೊದಲು ಯಾರಿಗೆ ತೊಂದರೆ ಕೊಡ್ತಿರ್ತಾರೆ ಅಂದರೆ ಅಲ್ಲಿ ಇರುವಂಥ ಋಷಿ ಮುನಿಗಳಿಗೆ. ಅದನ್ನೇ ಮುಂದೆ ವರ್ಷ ಅವ್ರು ಹೇಳ್ತಾರೆ ರಾಕ್ಷಸರು ಮುನಿಗಳಿಗೆ ಉಪಟಳ ರಾಕ್ಷಸರು ಮುನಿಗಳಿಗೆ ಉಪಟಳ ನೀಡುತ್ತಿರೋರು ಓ ಪ್ರಿಯನೇ ಜನಸ್ಥಾನದಲ್ಲಿ ವಾಸಿಸುವ ಕರ ರಾವಣನ ಕಿರಿಯ ಸಹೋದರ ನರಭಕ್ಷಕ ಕ್ರೂರಿ ನಿಮಗೂ ಉಪಟಳ ನೀಡಬಹುದು. ರಾಮನ ತಮ್ಮದನವ ಮತ್ತು ನರಭಕ್ಷಕದನು ಮತ್ತು ನಿಮ್ಮ ಅವನ ತಲೆಯಾಗಂತೂ ನಿಮ್ಮ ಬಗ್ಗೆ ಒಂದು ದ್ವೇಷದ ಇದಿದೆ ಪ್ರತೀಕಾರದಿದೆ ಅದಕ್ಕೆ ನಾವಂತೂ ಬಿಟ್ಟು ಹೊಂಟೇವ ನೀವು ನಮ್ಮ ಕೂಡ ನಡೆದ್ಬಿಟ್ರಿ ಇಲ್ಲ ನಿಮಗೂ ತೊಂದರೆ ಕೊಡ್ತಾನೆ ನಿಮಗೂ ಇಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಹೇಳಿದಾಗ ಮುಂದುವರೆದು ನೀವು ಬಂದಾಗಿನಿಂದ ಒಂದಿಲ್ಲ ಒಂದು ರೀತಿ ಮುನಿಗಳಿಗೆ ತೊಂದರೆ ಕೊಡ್ತೀವರು. ನೀವು ಯಾವಾಗಲೂ ಚಿತ್ರಕೂಟದ ಕಾಲಿಟ್ಟಿದ್ರಿ ಅವಾಗಿಂದನೇ ಇವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಅಸಹಜ ವಿಭಿನ್ನ ಭಯಾನಕ ರೂಪಗಳಲ್ಲಿ ಕಾಣಿಸುವರು ಕ್ರೂರರಾಗಿ ನಡೆದುಕೊಳ್ಳುವರು. ಅವರು ಇಚ್ಛಾರೂಪಿಯಾಗಿರ್ತಾರೆ. ಅವರು ಯಾವ ಯಾವುದು ರೂಪ ತಳಬೇಕಂತಾರೆ ಅವಾಗ ಆ ರೂಪ ಮನುಷ್ಯ ರೂಪವನ್ನು ತಳೆಯುತ್ತಿದ್ರು ಪಕ್ಷಿ ರೂಪ ತಳೆಯುತ್ತಿದ್ರು ಪ್ರಾಣಿ ರೂಪ ತಳೆಯುತ್ತಿದ್ರು ಅಂದರೆ ಇಚ್ಛಾರೂಪಧಾರಿಗಳವರೆಲ್ಲ. ಅದಕ್ಕೆ ತಮ್ಮ ತಮ್ಮ ಯಾವ ಬೇಕೋ ಆ ರೀತಿಯಾಗಿ ಬಂದು ನಮಗೆ ಅವ್ರು ಏನು ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ. ಅವರು
ಕೆಲ ಮುನಿಗಳ ಮೇಲೆ ಹೊಲಸು ಎಸೆಯುವರು, ಅಲ್ಲೇನ್ರೆ ಗೊಬ್ಬರ ಆದಿದ್ದ ಹೊಲಸು ಬಿದ್ದಿದ್ದಾರೆ ಅದನ್ನು ತಗೊಂಡು ಮುನಿಗಳ ಮ್ಯಾಗ ಹಾಕ್ತಾರ ಎಸಿತಾರ. ಇನ್ನು ಕೆಲವು ಮುನಿಗಳನ್ನು ಕೊಂದಿರುವರು, ಕೆಲವರನ್ನು ಕೊಂದು ತಿಂದರವರು. ಮುಂದೆ ಯಜ್ಞದಲ್ಲಿ ನೀರು ಸುರಿಯುವ ಮಡಿಕೆಗಳನ್ನು ಒಡೆಯುವವರು, ಯಜ್ಞಗಳಿಗೆ ಅಡೆತಡೆಗಳನ್ನು ಮಾಡ್ತಾ ಇದ್ದಾರೆ. ಯಜ್ಞದ ನೀರು ಸುರುವುದು, ಯಜ್ಞದ ಹಾಳು ಮಾಡುವುದು, ಯಜ್ಞ ನಡೆದಂಗೆ ನೋಡುದು, ಇಂಥವೆಲ್ಲ ಉಪಟಳವನ್ನು ಕರ ಮತ್ತು ಕರನ ಸಹ ರಾಕ್ಷಸರು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅವರ ಉಪಟಳ ತಾಳದೆ ಬೇರೆ ಕಡೆ ಹಿಂದೇ ಹೋಗಲು ತೀರ್ಮಾನಿಸಿದೆವು. ಭಾಳ ತೊಂದರೆಗಳಾಗ್ತಾರವ್ರ, ಅದನ್ನು ನಮಗೆ ಸಹನ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಇವತ್ತನೇ ನಾವು ಏನು ಮಾಡ್ತೇವೆ, ಚಿತ್ರಕೂಟವನ್ನು ತೊರೆದು ನಾವು ದಂಡಕಾರಣ್ಯದಲ್ಲಿ ಬೇರೆ ಕಡೆಗೆ ಹೋಗಬೇಕಂತ ಇವತ್ತು ತೀರ್ಮಾನ ಮಾಡಿದ್ದೇವೆ ಅಂತ ರಾಮನಿಗೆ ಮುನಿ ಮುಖ್ಯಸ್ಥರು ಹೇಳ್ತಾರೆ. ಮುಂದುವರೆದು ಹಿಂದೆ ಇಲ್ಲಿಯೇ ಸಮೀಪದಲ್ಲಿ ವರ್ಣಮಯ ವನವಿದೆ, ಹಣ್ಣು ಬೇರು ಸಾಕಷ್ಟಿವೆ, ನಾವೆಲ್ಲರೂ ಅಲ್ಲಿ ನೆಲೆಸಬಹುದು. ಅಂದರೆ ಮುಂದೆ ದಂಡಕಾರಣ್ಯದಾಗ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ವರ್ಣಮಯ ಅಂದ್ರೆ ನಾನಾ ರೀತಿಯ ಗಿಡಗಳಿಂದ ತುಂಬಿದೆ, ಗಿಡವಳ್ಳಿಗಳಿಂದ ಬೇರುಗಳಿಂದ. ನಮ್ಗೆ ಏನು ಒಂದು ವರ್ಷಕ್ಕೂ ಆಹಾರ ಬೇಕಾಗಿದೆ ಅಂತ ಎಲ್ಲ ಆಹಾರ ಸಿಗುವಂತಹ ಒಂದು ವರ್ಣಮಯ ಎತ್ತ ನೋಡಿದ್ರೆ ಕಂಗೊಳ ಸ್ವಾಮಿ ಅಂದರೆ ಸುಂದರವಾದಂಥ ತಾಣ ಇದೆ. ನಾವೆಲ್ಲರೂ ಆ ತಾಣಕ್ಕೆ ಹೋಗಿಬಿಡ್ತೀವಿ, ಆ ಸ್ಥಳಕ್ಕೆ ಹೋಗ್ತೇವೆ ಅಂತ ಹೇಳ್ತಾನೆ. ಓ ಪ್ರಿಯನೇ, ಕರ ನಿಮಗೂ ತೊಂದರೆ ಕೊಡುವನು, ನಮ್ಮೊಂದಿಗೆ ನೀವು ಬರಬಹುದು ನೀವು ಇಚ್ಛಿಸಿದರೆ. ಅವನು ನಿಮ್ಮನ್ನು ಬಿಡುವುದಿಲ್ಲ, ಯಾಕಂದ್ರೆ ನಿಮ್ಗೆ ಹುಡುಕೊಂಡೇ ಬಂದನ, ಮತ್ತು ನಿಮಗೂ ತೊಂದರೆ ಕೊಡ್ತಾರ ಅವ್ರ. ಅದಕ್ಕೆ ನೀವು ಒಂದು ವೇಳೆ ನಿಮ್ಮದು ನಮ್ಮೊಂದಿಗೆ ಬರಬೇಕಂತ ಇಚ್ಛೆ ಇತ್ತಂದರೆ ನೀವು ನಮ್ಮೊಂದಿಗೆ ಬಂದುಬಿಡಿ, ನಾವೆಲ್ಲರೂ ಸೇರಿಕೊಂಡ ಆ ವರ್ಣಮಯ ಅನ್ನೋದತ್ತ ಹೋಗೋಣ ಅಂತ ಹೇಳಿ ಮುನಿಗಳು ರಾಮನಿಗೆ ಹೇಳ್ತಾರೆ. ಓ ರಾಮ, ನೀನು ಮಡದಿಯೊಂದಿಗಿರುವೆ, ಎಷ್ಟೇ ಜಾಗ್ರತೆ ಬಿದ್ದರೂ ನಿನಗೆ ಅಪಾಯವಿದೆ ಇಲ್ಲಿ. ನೀವೊಬ್ಬ ಇಲ್ಲಪ್ಪ, ನಿನ್ನ ಹೆಂಡತಿ ಜೊತೆಗೆ ಇದೆ ಇಲ್ಲಿ, ಹೆಣ್ಮಕ್ಳಿದ್ದಾರೆ ನಿನ್ನ ಜೊತೆಗೆ, ಇನ್ನು ನಮಗಿಂತ ಹೆಚ್ಚು ಅಪಾಯ ನಿನಗೆ, ದುಷ್ಟರಿದ್ದಾರೆ ಅವರು. ಅದಕ್ಕೆ ನೀ ಏನು ಮಾಡೋ, ನೀ ಇಲ್ಲಿ ಇರಕ್ಕೆ ಹೋಗಬೇಡ, ನಾವು ಹೆಂಗೆ ಬಿಟ್ಟು ಹೊಂಟೇವಲ್ಲ, ನಿನ್ನ ಚಿತ್ರಕೂಟವನ್ನು ತೊರೆದು ಬಿಡು ಅಂತ ಹೇಳ್ತಾರೆ. ಅವಸಾನದಲ್ಲಿರುವ ಮುನಿಗೆ ಏನೂ ಉತ್ತರಿಸದೆ ರಾಮ ಅವರನ್ನು ಬೀಳ್ಕೊಟ್ಟ. ಆ ಮುನಿಗಳೇನು ಹೇಳ್ತಾರೆ ಅದಕ್ಕೆ ಏನೂ ಉತ್ತರ ಕೊಡೋಕೆ ಹೋಗೋದಿಲ್ಲ, ಯಾಕಂದರೆ ಅವರೆಲ್ಲ ಹೊಂಟಿರ್ತಾರೆ. ತಾನು ಅವ್ರ ಜೊತೆಗೆ ಒಂದು ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಅವರಿಗೆಲ್ಲ ಏನು ಮಾಡ್ತಾನೆ, ವಿದಾಯ ಹೇಳಿ ರಾಮ ಬರ್ತಾನೆ. ರಾಮನು ಅವರನ್ನು ಬಿಳಕೊಟ್ಟನು. ಮುನಿ ಸಮೂಹ ಜೊತೆ ಕೆಲ ದೂರ ನಡೆದು ರಾಮ ಅವರಿಗೆ ವಂದಿಸಿ ತನ್ನ ಕುಟೀರಕ್ಕೆ ಮರಳಿದನು. ಅವ್ರನ್ನ ಬಿಟ್ಟುಕೊಟ್ಟು ನೇರವಾಗಿ ತನ್ನ ಕುಟೀರಕ್ಕೆ ಬರ್ತಾನೆ. ರಾಮ ತನ್ನ ಕುಟೀರವನ್ನು ಬಿಡಲಿಲ್ಲ, ರಾಮನಲ್ಲಿ ವಿಶ್ವಾಸವಿದ್ದ ಮುನಿಗಳು ಅಲ್ಲಿಯೇ ಉಳಿದರು. ರಾಮ ಅವ್ರ ಜೊತೆ ಹೋಗಲಿಲ್ಲ, ಬಂದು ತನ್ನ ಕುಟೀರದಾಗ ಉಳಿತಾನೆ. ರಾಮನ ನೋಡಿಕೊಂಡು ಇನ್ನೂ ಕೆಲವೊಂದು ಜನ ಮುನಿಗಳಿರ್ತಲ್ಲ, ರಾಮನ ಮ್ಯಾಗ ಅವನ ಒಂದು ಸಾಮರ್ಥ್ಯದ ಮೇಲೆ ವಿಶ್ವಾಸ ಇರುವಂಥ ಜನ ಅವರೇನು ಮಾಡ್ತಾರೆ, ಅಲ್ಲೇ ರಾಮನ ಬಳಿನ ಉಳಿತಾರೆ. ಮುನಿಗಳು ಚಿತ್ರಕೂಟ ತ್ಯಜಿಸಿದ ಬಳಿಕ ರಾಮನಿಗೂ ಅಲ್ಲಿ ಅಭಿರುಚಿ ಉಳಿಯಲಿಲ್ಲ. ಬಹಳಷ್ಟು ಜನ ಚಿತ್ರಕೂಟ ಬಿಟ್ಟು ಹೋಗಿರ್ತಾರೆ, ಯಾಕೋ ಇವನಿಗೂ ಅದು ಸರಿ ಅನಿಸ್ತಾ ಇಲ್ಲ, ಮನಸ್ಸಿಗೆ ಒಂದು ಪ್ರಕಾರ ಬೇಜಾರಾಗಿ ಹಿಡಿತದೆ. ತನ್ನ ತಾಯಿ ಭರತ ಅಯೋಧ್ಯೆ ಜನರ ಭೇಟಿ ನೆನಪು ಕಾಡುತ್ತಿ ಹೋದು, ಈ ಸ್ಥಳದಲ್ಲಿ ನನ್ನನ್ನು ಅಂದ್ಕೊಂಡು ಬಿಡ್ತಾನೆ. ಮೊನ್ನರೇ ನಮ್ಮ ಒಂದು ಎರಡು ದಿವಸ ಹಿಂದೆ ನನ್ನ ತಾಯಿ ಮತ್ತು ಭರತ ಎಲ್ಲರೂ ಬಂದನ್ನು ಭೇಟಿ ಕೊಟ್ಟು ಹೋಗ್ಯಾರ. ಆ ಭೇಟಿ ಕೊಟ್ಟು ಹೋದಾಗಿದ್ದನೂ ನನ್ನ ಮನಸ್ಸು ಸರಿ ಇಲ್ಲ, ಮನಸ್ಸಲ್ಲಿ ಒಂದು ಪ್ರಕಾರದ ತಳಮಳ ಇದೆ. ಅವ್ರ ಭೇಟಿ ಕೂಡ ಈ ಸ್ಥಳದಲ್ಲಿ ನನಗೆ ಮನಸ್ಸಿನ ತಳಮಳವನ್ನುಂಟು ಮಾಡಿದೆ. ಕುದುರೆ ಆನೆಗಳ ಸಗಣಿ ಭರತನ ಸೈನ್ಯ ಬೀಡಾರ ಗುರುತು ನಿತ್ಯ ನನ್ನ ಮನಸ್ಸಿಗೆ ನೋವು ಮಾಡುತ್ತೀವು. ಮತ್ತು ಇಲ್ಲಿ ಏನಾಗಿದೆ, ಅವ್ರು ಬಂದಿನ ಬೀಡಾರ ಹೊಡಿದ್ರು, ಕುದುರೆ ಆನೆಗಳೆಲ್ಲ ಬಂದಿದ್ದು, ಅವು ಎಲ್ಲ ಮತ್ತು ಲದ್ದಿ ಅಥವಾ ಸಗಣಿ ಹಾಕಿರ್ತಾವೆ, ಬೀಡಾರದ ಗುರುತುಗಳಿರ್ತಾವೆ, ಅದೆಲ್ಲ ನೋಡ್ಕೊಂಡ್ರೆ ನನಗೆ ಏನಾಗ್ತಾ ಇದೆ, ಮನಸ್ಸಿಗೆ ನೋವಾಗ್ತಾ ಇದೆ. ಅದಕ್ಕೆ ಈ ಜಾಗ ನೋಡಿದಾಗ ನನಗೆ ಮನಸ್ಸಿಗೆ ನೋವಾಗ್ತಾ ಇದೆ ಅಂಥೇಳಿ ಅಂದ್ಕೊಳ್ತಾನವ. ನಾವು ಚಿತ್ರಕೂಟ ಬಿಡಲೇಬೇಕೆಂದು ಅಂದುಕೊಂಡ. ಹಂಗಾದ್ರೆ ನಾವು ಕೂಡ ಇಲ್ಲಿ ಚಿತ್ರಕೂಟದಲ್ಲಿ ಇರುವುದು ಸರಿಯಲ್ಲ, ನಾವು ಚಿತ್ರಕೂಟವನ್ನು ಬಿಡೋಣ ಅಂಥೇಳಿ ಅಂದ್ಕೊಳ್ತಾನೆ. ರಾಮವನದಲ್ಲಿ ಇದನ್ನು ಅಂದ್ಕೊಂಡು ಬಿಡ್ತಾನೆ. ಮೂವರು ಕುಟೀರ ತ್ಯಜಿಸಿ ನಡೆದರು. ದಾರಿಯಲ್ಲಿ ಅತ್ರಿಮುನಿ ಆಶ್ರಮ ಕಾಣಿಸಿತು. ಅತ್ರಿಮುನಿಗೆ ರಾಮ ವಂದಿಸಿದ. ಅವಾಗ ಬಂದ ಅವ ಸೀತೆ ಮತ್ತು ಲಕ್ಷ್ಮಣನಿಗೆ ಹೇಳಿಬಿಡ್ತಾನೆ, ನಮಗೆ ಯಾಕೋ ಇರೋಕೆ ಇಲ್ಲಿ ಮನಸ್ಸಿಲ್ಲ, ಏನಾದ್ರು ಬಿಟ್ಟು ಹೊಂಟಾರೆ, ನಾವು ಬಿಟ್ಟು ಹೋಗೋಣ ಅಂತ ಹೇಳಿ ಅಲ್ಲಿಂದ ಅವರು ಅದನ್ನು ತಮ್ಮ ಕುಟೀರವನ್ನು ಖಾಲಿ ಮಾಡಿ ಹೊಂಟಿರ್ತಾರೆ. ಹೋಗುವ ಮುಂದೆ ದಾರಿಯಾಗಿ ಏನಾಗ್ತಿದೆ ಅಂದರೆ ಅಲ್ಲಿ ಅತ್ರಿಮುನಿಗಳ ಆಶ್ರಮ ಕಾಣಿಸ್ತದೆ. ಅತ್ರಿಮುನಿಗಳು ಕಾಣಿಸ್ತಾರೆ ಆಶ್ರಮದ ಮುಂದೆ. ಹೋಗಿ ಅವರಿಗೆ ಮೂವರು ಕೂಡಿ ಪಾದಕಿಯರಿಗೆ ವಂದಿಸ್ತಾರೆ.
ರಾಮನು ಮಗನಂತೆ ಸ್ವಾಗತಿಸಿ ರಾಮನನ್ನು ಮಗನಂತೆ ಸ್ವಾಗತಿಸಿದನು ಅತ್ರಿಮುನಿ. ಇವ ಮೂರು ಮಂದಿ ನೋಡಿದ ಬಂದವರ ಪಾದಕ್ಕೆ ಬಿದ್ದಾಗ ರಾಮನ ತನ್ನ ಹಿರಿಯ ಮಗನ ಜೊತೆ ಅತ್ರಿಮುನಿಯ ಹಿರಿಯ ಆತ್ಮೀಯಿಂದ ಅವರನ್ನು ಸ್ವಾಗತ ಮಾಡ್ತಾನೆ. ಸಕಲ ಜೀವಗಳ ಹಿತ ಬಯಸುವ ವೃದ್ಧ ಅತ್ರಿಮುನಿ ತನ್ನ ಪತ್ನಿ ವೃದ್ಧ ಅನಸೂಯಾಳನ್ನು ಕರೆದು ನೋಡಿದನು. ಇವರನ್ನಲ್ಲಿ ಸ್ವಾಗತ ಮಾಡ್ತಾನೆ. ತನ್ನ ಮಡದಿ ಅನಸೂಯ ಪತಿವ್ರತ ಅನಸೂಯಾದ ಬಗ್ಗೆ ಕಥೆಗಳನ್ನು ನೀವು ಕೇಳಿರ್ಬೋದು. ಅಲ್ಲೂ ಭಾಳಷ್ಟು 108 ಕಥೆಗಳನ್ನು ಕಪೋಲ ಕಲ್ಪಿತ ಕಥೆಗಳನ್ನು ಹೇರಿ ಒಳ್ಳೆದು ಚಾರಿತ್ರ್ಯವನ್ನು ಧಕ್ಕೆ ಉಂಟು ಮಾಡಲಿಕ್ಕೆ ಮಾಡಿದಂಥ ಕಥೆಗಳನ್ನು ಭಾಳಷ್ಟು ಇವೆ. ಇಲ್ಲಿ ನೋಡಿ, ಅತ್ರಿಮುನಿಗಳು ವಯಸ್ಸಾಗಿರ್ತದೆ ಇಬ್ಬರಿಗೆ. ಅತ್ರಿಮುನಿ ಅನಸೂಯನ ಗಂಡ, ಅನಸೂಯನ ವೃದ್ಧ, ಇಬ್ಬರು ಇದಾಗಿರ್ತಾರೆ. ಮುಂದೆ ಅವ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಸ್ವಾಗತ ಮಾಡಿಕೊಂಡು ತನ್ನ ಮಡದಿಯಾದ ಅತ್ರಿ ಇವಳನ್ನು ಅನಸೂಯಾಳನ್ನು ಕರೀತಾನೆ. ಅವಳಿಗೇನು ಹೇಳ್ತಾನಂದ್ರೆ ವೈದೇಹಿಯನ್ನು ಸ್ವಾಗತಿಸು. ಇಲ್ಲಿ ಸೀತೆ ಬಂದಾಳ, ಅನಸೂಯ ಹೇಳ್ತಾನೆ ಸೀತೆ ಬಂದಾಳ, ಸೀತೆಯನ್ನು ನಿನ್ನ ಸ್ವಾಗತಿಸು ಅಂತ ಹೇಳ್ತಾನೆ. ರಾಮನಿಗೆ ಅವಳನ್ನು ಪರಿಚಯಿಸಿ ನುಡಿದ. ತನ್ನ ಹೆಂಡತಿಯನ್ನು ರಾಮ ಲಕ್ಷ್ಮಣನಿಗೆ ಪರಿಚಯ ಮಾಡ್ತಾ ಈ ರೀತಿಯಾಗಿ ಅತ್ರಿಮುನಿಗಳು ಹೇಳ್ತಾರ, ಓ ಅನಿಂದನೀಯ ರಾಮನೇ, ಅನಿಂದನೀಯ ರಾಮನೇ, ರಾಮ ಯಾರಿಂದಲೂ ನಿಂದಿಸಲ್ಪಟ್ಟಿಲ್ಲ. ಆ ಕಾಲದಾಗೂ ಈ ಕಾಲದಾಗೂ ಏನು ಗುರುತಿಲ್ಲ, ಬುದ್ಧಿಗಿಡಿಗಳೇನಿರ್ತಾವ ರಾಮನ ಚಾರಿತ್ರ್ಯವನ್ನು ಪ್ರಶ್ನೆ ಮಾಡ್ತಾರೆ. ರಾಮನಿಗೆ ಏನಾದರೂ ಸಂಬೋಧನೆ ಮಾಡ್ಕೊಳ್ತಾ ಕಾರ್ಟೂನ್ಗಳನ್ನು ತಕ್ಕೊಳ್ತ ಅಪಹಾಸ್ಯಗಳನ್ನು ಮಾಡುವಂಥ ಅವರು ರಾಮನ ಬಗ್ಗೆ ಸರಿಯಾಗಿ ಓದಿಲ್ಲ. ಅವರದ್ದು ತಪ್ಪಲ್ಲ, ಅದು ಅವರಲ್ಲಿ ಆ ಬುದ್ಧಿಯ ಕೊರತೆ ಇದೆ. ಅವರಿಗೆ ಆ ಜ್ಞಾನದ ಸಂಸ್ಕಾರ ಆಗಿಲ್ಲ. ಇವ್ರಿಗೆ ಓದಿದ್ದವ್ರಿಗೆ ಅಷ್ಟೇ ಅಲ್ಲ, ಬಹಳಷ್ಟು ಓದಿದ್ದ ಜನರಿಗೂ ಇಲ್ಲ. ನಾನು ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿ ಕೂಡ ನೋಡೇನೆ, ರಾಮ ಅಂದ ಕೂಡಲೇ ಬಾಣ ಹಿಡಿದು ಯುದ್ಧಕ್ಕೆ ನಿಲ್ತಾನೆ. ಅವ ಅಹಿಂಸಾವಾದಿಯಲ್ಲಿ ಹಿಂಸಾವಾದಿ ಅದನ್ನು, ಅವ ಒಬ್ಬ ಇದ್ದ ಹಿಟ್ಲರ್ ಇದ್ದಂಗೆ, ನಿರಂಕುಶ ಇದ್ದಂಗ, ಹೆಂಡತಿ ಮೇಲೆ ದೌರ್ಜನ್ಯ ಮಾಡಿದಾಗಿನ ಅರಿವಿಗಾಟ ಇದಕ್ಕೆ ಅಡವಿಗಟ್ಟಿದ 108 ಅಪವಾದಗಳನ್ನು ಹೇಳಿ ರಾಮನನ್ನು ದ್ವೇಷಿಸುವಂಥ ಜನನೂ ಇದೆ. ಆದರೆ ಅದ್ರ ಬಗ್ಗೆ ನಾವು ಅನುಕಂಪ ಇದನ್ನು ಪಡಿಬೋದು, ಏನಂದರೆ ಕರುಣೆ ಪಡಬಹುದು. ಯಾಕಂದರೆ ಅವರು ರಾಮನ ಬಗ್ಗೆ, ರಾಮ ಯಾಕೆ ಪುರುಷೋತ್ತಮ ಅನ್ಸ್ಕೊಂಡು ಅನ್ನೋದ್ರ ಬಗ್ಗೆ ಅವರಿಗೆ ಓದಿಲ್ಲ. ಅದು ಓದಿದರೂ ಕೂಡ ಅವರು ಮೂಲ ಗ್ರಂಥಗಳನ್ನು ಓದಿಲ್ಲ. ಯಾವುದೋ ಒಂದು ಸೆಕೆಂಡ್ರಿ, ಥರ್ಡ್ರಿ ಅಥವಾ ಮೂರನೇದ್ದು ನಾಲ್ಕನೇದಕ್ಕೂ ಬಂದು, ಅಂದರೆ ಈಗ ಮೂಲ ವಾಲ್ಮೀಕಿ ರಾಮಾಯಣ ಮೊದಲೇ ಆದವರು, ಅವನು ಅವ್ರದ್ದು ರಾಮಾಯಣ ಬರ್ತಾನೆ, ಇನ್ನೊಬ್ಬರಿತ ನಾವು 2, ನಾವು ಇವನು ಓದ್ಕೊಂಡು ಮತ್ತೊಬ್ಬರಿತಾನೆ 3, ಇವನು ಓದ್ಕೊಂಡು ಮತ್ತೆ ನೋಡ್ರಿ, ಮೊದಲೇದವಂದೆಲ್ಲ ನಾಲೆಜ್ ಏನು ಇರ್ತದಲ್ಲ, 2ನೇದವಾಗ ಅಷ್ಟು 100% ಬಂದಿರುವುದಿಲ್ಲ. ಒಂದು 10-20% ಕಡಿಮೆ, 80% 70% ತೊಗೊಳ್ತಾನೆ. ಇವನು ಓದಿ ಬರೆದವ ಅವ 60%ಗೆ ಬರ್ತಾನೆ. ಇನ್ನು ಕೊನೆದವ ಎಲ್ಲಿಗೆ ಬಂದಿರ್ತಾನೆ, 4-5% ಬಂದಿರ್ತಾನೆ. ಅಂತಹ ಆವರ್ತಿಗಳನ್ನು ಪುಸ್ತಕಗಳನ್ನು ಓದಿ ನಾವು ರಾಮನ ಒಂದು ವ್ಯಕ್ತಿತ್ವವನ್ನು ಅಸೆಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಇಲ್ಲಿ ನೋಡಿ, ಅವರು ಯಾ ನಮನೆ ಅವರಿಗೆ ಸಂಬೋಧನೆ ಮಾಡ್ತಾರೆ ಅಂದರೆ, ಅತ್ರಿಮುನಿಗಳು ಇವರು ಮಹಾಮುನಿಗಳು, ಅವ್ರು ಹೇಳ್ತಾರೆ ಅನಿಂದನೀಯ ರಾಮ, ನಿನ್ನನ್ನು ಯಾರೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ವ್ಯಕ್ತಿತ್ವ ಹೊಂದಿದಂಥ ರಾಮ ನೀನು ಅಂತ ಶುರು ಮಾಡ್ತಾರೆ. 10 ವರ್ಷಗಳ ಕಾಲ ಭೂಮಿ ಬರಗಾಲದಿಂದ ತತ್ತರಿಸುವಾಗ ಅಲ್ಲಿ ಒಂದು ಅವರ ಮುಂದೆ ತಮ್ಮ ಬದುಕಿನಲ್ಲಿ ನಡೆದಂಥ ಒಂದು ಘಟನೆಯನ್ನು ಮತ್ತು ಅದ ಅನಸೂಯ ತನ್ನ ಪತ್ನಿಯಾದ ಅನಸೂಯಿಂದ ಏನು ಒಂದು ಮಹಾಕಾರ್ಯ ಆಯಿತು, ಆ ಜನರಿಗೆ ಯಾವ ರೀತಿಯಾಗಿ ಅವರು ಹಿತದ ಕಾರ್ಯಗಳನ್ನು ಮಾಡಿದರು ಇತ್ಯಾದಿಗಳನ್ನು ಮುಂದೆ ರಾಮನಿಗೆ ಅವನು ಯಾವ ರೀತಿಯಾಗಿ ಅತ್ರಿಮುನಿಗಳು ಹೇಳ್ತಾ ಇದ್ದಾರೆ ಅನ್ನೋದರಲ್ಲಿ ಏನು ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳೋಣ. ಧನ್ಯವಾದಗಳು.